ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಕರಾವಳಿಯ ಸಮುದ್ರಗಳಲ್ಲಿ ಜೋರಾಗಿದೆ ಅಲೆಗಳ ಅಬ್ಬರ. ಕಾರವಾರದ ಸಮುದ್ರಗಳಲ್ಲಿ ಅಬ್ಬರದ ಅಲೆ ಏರ್ಪಟ್ಟಿದೆ. ಮಂಗಳೂರಿನ ಉಚ್ಚಿಲ ಉಳ್ಳಾಳ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ನಡೀತಾ ಇದ್ದು ಮನೆಗಳು ಬೀಚ್ ರೆಸಾರ್ಟ್ಗಳಿಗೆ ಅಲೆ ಅಪ್ಪಳಿಸ್ತಾ ಇದೆ. ಬಿದ್ದ ಮನೆಗಳ ಅವಶೇಷ, ತೆಂಗಿನ ಮರಗಳು ಸಮುದ್ರ ಪಾಲಾಗಿರೋದು ಎಲ್ಲವೂ ಕೂಡ ಅಲ್ಲಿ ಕಾಣಸಿಗ್ತಾ ಇದೆ. ಕಡಲ ತೀರದ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಇರೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾವ ರೀತಿಯ ಅಲೆಯ ಅಬ್ಬರ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭಾರೀ ಮಳೆ ಆಗ್ತಾ ಇದೆ. ಕಳೆದ ಕೆಲ ಎರಡು ದಿನಗಳಿಂದ ನಿರಂತರವಾಗಿ ಸುರಿತಿರುವಂಥ ಮಳೆ ಇವತ್ತು ರೆಡ್ ಅಲರ್ಟ್ ಇರುವಂಥ ಕಾರಣಕ್ಕೆ ಮತ್ತಷ್ಟು ಹೆಚ್ಚಿನ ಮಳೆ ಆಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲೂ ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭಾರೀ ಪ್ರಮಾಣದ ಗಾಳಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಡಲ ತೀರದಲ್ಲಿ ಕಡಲ ಅಬ್ಬರವು ಹೆಚ್ಚಾಗಿದೆ. ನಾವಿವತ್ತು ಮಂಗಳೂರಿನ ಸೋಮೇಶ್ವರದ ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ನೀವು ಗಮನಿಸಬಹುದು ಕಡಲಿನ ಅಬ್ಬರ ಯಾವ ರೀತಿ ಇದೆ ಅನ್ನುವಂಥದ್ದು. ಕಳೆದ ಬಿಫರ್ ಜಾಯ್ ಚಂಡಮಾರುತ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಕಡಲಿನ ಅಬ್ಬರ ಇತ್ತು ಅದಕ್ಕಿಂತಲೂ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕಡಲಿನ ಅಬ್ಬರ ಹೆಚ್ಚಾಗಿದೆ. ಈ ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದಂಥ ಎಲ್ಲ ಕಡಲ ತೀರದಲ್ಲಿದ್ದಂಥ ಮನೆಗಳು ಇವತ್ತು ಸಮುದ್ರ ಪಾಲಾಗ್ತಾ ಇದೆ. ನಿರಂತರವಾಗಿ ಒಂದೊಂದೇ ಸಮುದ್ರದ ಪಾಲಾಗ್ತಾ ಇರುವಂಥ ಮನೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಇಲ್ಲಿರುವಂಥ ಮರಗಳಾಗಿರ್ಬೋದು ಅದೆಲ್ಲವೂ ಇವತ್ತು ಸಮುದ್ರದ ಪಾಲಾಗ್ತಾ ಇದೆ. ನಿರಂತರವಾಗಿ ಈ ರೀತಿಯಾಗಿ ಮಳೆ ಸುರಿದಿರುವಂಥ ಕಾರಣಕ್ಕೆ ಸಮುದ್ರದ ನೀರಿನ ಪ್ರಮಾಣವು ಹೆಚ್ಚಾಗಿದೆ. ಇಡೀ ಎಲ್ಲ ಜೀವನದಿಗಳು ಹರಿದು ಸಮುದ್ರ ಸೇರ್ತಾ ಇದೆ. ಹೀಗಾಗಿ ಸಮುದ್ರದ ನೀರು ಹೆಚ್ಚಾಗಿದೆ. ಅದರ ಜೊತೆಗೆ ಗಾಳಿಯ ವೇಗವು ಹೆಚ್ಚಾಗಿದ್ದ ಕಾರಣಕ್ಕಾಗಿ ಇವತ್ತು ಕಡಲ ತೀರದಲ್ಲಿರುವಂಥ ಎಲ್ಲ ಜಾಗಗಳನ್ನು ಆಕ್ರಮಣ ಮಾಡ್ತಾ ಇರುವಂಥ ಅಬ್ಬರದ ಅಲೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಇದು ಕೇವಲ ಬಟ್ಟಪ್ಪಾಡಿ ಮಾತ್ರ ಅಲ್ಲ, ಬಟ್ಟಪ್ಪಾಡಿಯಿಂದ ನಿರಂತರವಾಗಿ ಈ ಭಾಗದಲ್ಲಿರುವಂಥ ಉಳ್ಳಾಲ ಆಗಿರ್ಬೋದು, ಸೋಮೇಶ್ವರ ಆಗಿರ್ಬೋದು ಅಥವಾ ಸಸಿತ್ಲು ಮುಲ್ಕಿ ಈ ಭಾಗದ ಎಲ್ಲ ಮನೆಗಳು ಇವತ್ತು ಸಮುದ್ರದ ಪಾಲಾಗ್ತಾ ಇರುವಂಥದ್ದು. ಕಡಲ ತೀರದ ಜನರು ಇವತ್ತು ಆತಂಕಕ್ಕೊಳಗಾಗಿದ್ದಾರೆ. ನಿರಂತರವಾಗಿ ಈ ರೀತಿಯಾಗಿ ಬಿಫರ್ ಜಾಯ್ ಚಂಡಮಾರುತ ಆಗಿರ್ಬೋದು ಅಥವಾ ಇತರೆ ಚಂಡಮಾರುತಗಳು ಬಂದಾಗ ಈ ರೀತಿಯಾಗಿ ತೊಂದರೆ ಆಗ್ತಾ ಇತ್ತು. ಅದರ ಬಳಿಕ ಈಗ ಮಳೆ ಆರಂಭ ಆದ ಬಳಿಕನೂ ಈಗ ಮತ್ತೆ ಕಡಲಿನ ಅಬ್ಬರ ಹೆಚ್ಚಾಗಿದೆ. ಹಾಗಾಗಿ ನಿರಂತರವಾಗಿ ಈ ರೀತಿಯಾದಂಥ ಮನೆಗಳು ನೀರಿನ ಪಾಲಾಗ್ತಾ ಇರುವಂಥ ಆತಂಕ ಸೃಷ್ಟಿಯಾಗಿದೆ. ಅದರ ಜೊತೆಗೆ ಇವತ್ತು ಎರಡು ದಿನ ಮಾತ್ರ ಅಲ್ಲ, ಇನ್ನೂ 4 ದಿನಗಳ ಕಾಲ ಮಳೆಯ ಅಬ್ಬರ ಇದೇ ರೀತಿ ಇರುತ್ತೆ ಕರಾವಳಿಯಲ್ಲಿ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತವು ಎಚ್ಚೆತ್ತುಕೊಂಡಿದೆ. ಕಡಲ ತೀರದಲ್ಲಿರುವಂಥ ಜನರು ಎಚ್ಚರದಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಈಗಾಗಲೇ ನಾಡದೋಣಿಯ ಮೀನುಗಾರಿಕೆ ಮಾಡಲಿಕ್ಕೆ ತೆರಳುವಂಥ ಮೀನುಗಾರರು ಯಾರಿದ್ದಾರೆ ಅವರನ್ನು ಸಮುದ್ರದ ತೀರಕ್ಕೆ ಹೋಗಬಾರ್ದು, ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ನದಿಯ ತೀರದಲ್ಲಿರುವಂಥ ಜನರು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದೆ. ಪ್ರಮುಖವಾಗಿ ಈ ಭಾಗದಲ್ಲಿರುವಂಥ ಕರಾವಳಿಯ ಕಡಲ ತೀರಗಳೇನಿದೆ ಕಡಲ ತೀರಗಳಲ್ಲಿ ಇವತ್ತು ಎಚ್ಚರದಿಂದ ಇರಬೇಕು ಜನ ಅನ್ನುವಂಥ ಸೂಚನೆಯನ್ನು ಸಹ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಈ ರೀತಿಯಾದಂಥ ಅಬ್ಬರ ಕೇವಲ ಈ ಒಂದು ಪ್ರದೇಶದಲ್ಲಿ ಮಾತ್ರ ಅಲ್ಲ, ಇಲ್ಲಿರುವಂಥ ಎಲ್ಲ ಕಡಲ ತೀರದಲ್ಲೂ ಇದೇ ರೀತಿಯಾದ ಅಬ್ಬರ ಇದೆ. ಹಾಗಾಗಿ ಕಡಲ ತೀರದ ಜನರು ಇವತ್ತು ಭಾಳಷ್ಟು ಆತಂಕಕ್ಕೀಡಾಗಿದ್ದಾರೆ. ಅದರ ಜೊತೆಗೆ ಜಿಲ್ಲಾಡಳಿತವು ಸೂಚನೆಯನ್ನು ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಕಡಲ ತೀರದಲ್ಲಿರುವಂಥ ಜನರು ಸಮುದ್ರದ ತೀರಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಜೊತೆಗೆ ಪೊಲೀಸರಾಗಿರ್ಬೋದು, ಗೃಹ ರಕ್ಷಕ ದಳದವರಾಗಿರ್ಬೋದು ಎಲ್ಲರೂ ಇವತ್ತು ಕಡಲ ತೀರದಲ್ಲಿರುವಂಥ ಜನರನ್ನು ಎಚ್ಚರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಇವತ್ತು ಮಳೆ ಸುರಿದಿರುವುದರಿಂದ ಸಾಕಷ್ಟು ಅವಾಂತರಗಳಾಗಿದೆ. ಜೊತೆಗೆ ಕಡಲ ತೀರದ ಜನರಲ್ಲಿ ಇವತ್ತು ಆತಂಕ ಸೃಷ್ಟಿಯಾಗಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.